ಅದಕ್ಕೆ ಗೋಳಿ ಪಿಕ್ಚರ್ ಸುದೀಪ್ ಉದ್ದಕ್ಕೂ ತೂತ ಮಾಡ್ಕೊಬಿಟ್ಟ. ಏನಾಗ್ಬಿಡುದು, ಏನ ಹೊಸಸನ ಇಲ್ಲದನ್ನ ಹುಚ್ಚಬ್ಸೋದು ಜಾಸ್ತಿ ಈ ನಮ್ಮ ದೃಶ್ಯ ಮಾಧ್ಯಮಗಳು. ಇದು ಹೊಸ ಹಿಂಗು ಮಾಡ್ಬೋದು, ಹಿಂಗು ಮಾಡ್ಬೋದು, ಹಿಂಗು ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೆ ಹೇಳಿದೆ, ನೀವು ಕಾಲೇಜು ಹುಡುಗರು ಓದೋದ್ರ ಕಡೆ ಗಮನ ಕೊಡಿ, ನಮ್ಮ ದೇಶ ನಾವು ಎಲ್ಲಿ ನಾವು ಮುನ್ನಡೆಸಬೇಕು ಅನ್ನೋದ್ರ ಕಡೆ ಗಮನ ಕೊಡ್ಬೇಕು. ಬೇಕಾಗಿಲ್ಲ ಲವ್ ಪವ ಎಲ್ಲ, ಯಾಕೆಂದ್ರೆ ಒಂದ್ ವೇಳೆ ನೀವು ಲವ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಪ್ರೀತಿ ಬೇಕು, ಪ್ರೀತಿ ಇಲ್ಲದೆ ಜಗತ್ತೇ ಇಲ್ಲ. ಆದ್ರೆ ಅದಕ್ಕೊಂದು ಅರ್ಥ ಇದೆ, ಟೈಮ್ ಪಾಸ್ಗೋಸ್ಕರ ಲವ್ ಮಾಡೋದಲ್ಲ, ಅದಕ್ಕೊಂದು ಅರ್ಥ ಇದೆ. ಅದಕ್ಕೆ ಹಿಂದೆ ಲವ್ ಮಾಡಿದ್ರು ನೋಡಿದಿರಿ, ಕತೆಗಳನ್ನ ಓದಿ ಪಾಠ ಲೆಸನ್ ಮಾಡಿದಾರೆ ನಿಮ್ಗೆ. ಲೈಲಾ ಮಜ್ಜದು ಲೆಸನ್ ಮಾಡಿದ್ದಾರೆ, ರೋಮಿಯೋ ಜೂಲಿಯಟ್ ಲೆಸನ್ ಮಾಡಿದ್ದಾರೆ. ಯಾಕೆ ಲೆಸನ್ ಮಾಡಿದ್ರೆ, ದಿಸ್ ಒರಿಜಿನಲ್ ಲವ್. ಆದ್ರೆ ಇಲ್ಲಿ ಟೈಮ್ ಪಾಸ್ ಲವ್, ಏನೋ ಪಕ್ಕದಲ್ಲಿ ಒಂದು ಹುಡುಗಿ ಸಿಕ್ಬಿಡ್ದ ಲೈನ್ ಹೊಡಿಬೇಕು. ಏನೋ ಫ್ರೀ ಆಗಿದ್ದೀನಲ್ಲ ನಾಳೆ ಭಾನುವಾರ ಬರ, ಒಂದು ಲೈನ್ ಹೊಡ್ಕೊಂಬರೋಣ. ಟೈಮ್ ಪಾಸು, ನೀವು ಒರಿಜಿನಲ್ ಲವ್ ಮಾಡಿದ್ರೆ ಒಂದು ಹಾಡು ಕೇಳಿದ್ರಿ, ಬಹಳ ಅದ್ಭುತವಾದ ಹಾಡು ಬರೆದಿದ್ದಾರೆ ಮಿಲನ ಚಿತ್ರದಲ್ಲಿ, ಅದು ಒರಿಜಿನಲ್ ಪ್ರೀತಿ ಮಾಡಿದಾಗ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಹಗುರಾಗಿದೆ. ಇದು ಒರಿಜಿನಲ್ ಪ್ರೀತಿ ಇದ್ರೆ. ಆದ್ರೆ ಟೈಮ್ ಪಾಸ್ಗೋಸ್ಕರ ನಾವು ಪ್ರೀತಿ ಮಾಡಕ್ ಹೋದಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕೆರವಾಗಿದೆ, ಈ ಎದೆಯಲ್ಲಿ ತುಂಬಿಕೊಂಡೆ ಆಲ್ಕೋಹಾಲ, ಕಣ್ಣೆದುರಲ್ಲೇ ಬಾರೊಂದು ಕಂಡಾಗಲೇ, ಮುಂದೆಂದೋ ಮಗುವಾಗೋ ಆ ಹಂಬಲ, ಅದು ಇಂದೇ ಆಗಿ ಹಾಳಾದೆ. ನಿನ್ನಿಂದಲೇ 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 ನನಗೊಂದು ಮಗುವಾಗಿದೆ. ಕಾಲೇಜಲ್ಲಿ ಜ್ವರದಂತೆ ಕಾಡೀಗ ತಾಯಾಗಿ ನಿಂತಿರುವೆ ಸರಿಯೇನು, ಬೇಡ ಬೇಡ ಎಂದರು ಮಾಡಿ ಮೋಡಿ ಮಳ್ಳಿಯಂತೆ ನಿಂತರೆ ಪರಿಯೇನು. ಈ ಮೋದಿಗೆ ಈ ಕೇಸಿಗೆ ಪೊಲೀಸಿಂದ ಕರೆ ಬಂದಿದೆ, ನಿನ್ನಿಂದಲೇ ನಿನ್ನಿಂದಲೇ ನನಗೊಂದು ಮಗುವಾಗಿದೆ. ಈ ಎಫೆಕ್ಟ್ ಬೇಕಾಗಿಲ್ಲ ನಮಗೆ, ಒರಿಜಿನಲ್ ಲವ್ ಬೇಕು. ಚೈನಾ ಮೇಡು ಮುಂಡದ್ದು ರಿಪೇರಿಗೆ ಬರಲ್ಲ, ಯೂಸ್ ಅಂಡ್ ತ್ರೋ. ಆಮೇಲೆ ನಿಮ್ಗುಡ್ತಾರಲ್ಲ ಮಕ್ಕಳು, ಅವಿನ್ನೂ ಡೇಂಜರ್. ಉಪಯೋಗ ಬರಲ್ಲ, ರಿಪೇರಿಗೂ ಬರಲ್ಲ, ಪರ್ಚೇಸ್ ಅಂಡ್ ತ್ರೋ. ನಿಮ್ದು ಬಹಳ ಚೆನ್ನಾಗಿದೆ ಏಜು, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಎನರ್ಜಿ ಇರುವಾಗ ಯುಟಿಲೈಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ವರ್ತದು. ಅದಕ್ಕೆ ನಾವು ಯಾವ್ಯಾವ ವಯಸ್ಸಿಗೆ ಯಾರ್ಯಾರು ಬಂದಾಗ ನಾವು ಏನೇನು ಹಾಡನ್ನು ಹಾಡ್ತೀವಿ ಅಂತ ಒಂದು ಹಾಡು ಮಾಡಿದ್ವಿ. ನಾವು 20ನೇ ವರ್ಷಕ್ಕೆ ಬಂದಿದ್ದೀರಾ, ನೀವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಯಂಗ್, ನೀವು ಹಾಡ್ತೀರಾ? ಯಾವಾಗ ಹಾಡ್ತೀರಾ? ಕುಣಿದು ಕುಣಿದು ಬಾರೆ, ನಲಿದು ನಲಿದು ಬಾರೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಚಲುವೆ ನೀನು ಒಲವೇ ವಿಸ್ಮಯ. 30ನೇ ವರ್ಷಕ್ಕೆ ಬರ್ತೀರಾ, ಒಂದು ಸುಂದರವಾದ ಹುಡುಗಿನ ಮದುವೆ ಮಾಡ್ಕೋತೀರಾ, ಹೊಸ ಬೈಕ್ ತಗೋತೀರಾ, ಹಿಂದ್ಗಡೆ ಅವಳನ್ನ ಕೂರಿಸ್ಕೋತೀರಾ. ಆಹಾ ಎಂತ ಹಾಡು, ಎಡಕಲ್ಲು ಗುಡ್ಡದ ಮೇಲೆ ಸಂತೋಷ, ಆಹಾ ಓಹೋ ಸಂಗೀತ, ರಸಮಯ ಸಂತೋಷ ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿ ನಸು ನಗೆ ಹೊಮ್ಮಿ ಚುಮ್ಮಿ ಮೈ ತುಂಬಿದೆ. 40ನೇ ವರ್ಷಕ್ಕೆ ಬರ್ತೀರಾ, ತಪ್ಪಿ ತಪ್ಪಿ ಎರಡು ಮೂರು ಮಕ್ಕಳಾಗುತ್ತೆ, ಬಡಿ ಮಗನ ಹಾಡೇ ಬೇರೆ. ಯಾರಿಗೆ ಬೇಕು ಈ ಲೋಕ, ಯಾವನಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಹಿಡಿಬೇಕ, ಚಿಂತೆಯ ಇದ್ದರು ಇರಬೇಕ, ಪ್ರೀತಿಯೇ ಹೋದರು ನಗಬೇಕಾ, ಯಾರಿಗೆ ಬೇಕು ಈ ಲೋಕ. ಆಮೇಲೆ 60ನೇ ವರ್ಷಕ್ಕೆ ಬರ್ತಾರೆ, ದಪ್ಪಗೊಂದು ಗಾಜು, ಬಡಿ ಮಗೊಂದು ಅರ್ಧ ಕಾಣತರದ ಕಾಣಲ್ಲ, ಹಾಡೇ ಬೇರೆ. ದಾರಿ ಕಾಣದಾಗಿದೆ ರಾಘವೇಂದ್ರನಿ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. 70ನೇ ವರ್ಷಕ್ಕೆ ಬರ್ತಾರೆ, ಬೋಲ್ಟ್ ನಟ್ ಎಲ್ಲ ಲೂಸು, ಗ್ರೀಸ್ ಹಾಕಿದ್ರು ವರ್ಕೌಟ್ ಆಗಲ್ಲ, ಹಾಡೇ ಬೇರೆ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿದೆ ಇದೇನಹ. 70 ದಾಟುತ್ತೆ, ಗ್ಯಾರಂಟಿ ಪೀರಿಯಡ್ ವಾರಂಟಿ ಪೀರಿಯಡ್ ಎಲ್ಲ ಮುಗಿದಾಗಿರುತ್ತೆ. ಟೇಪ್ ರೆಕಾರ್ಡರ್ಗೆ ಹಾಡಾಕಿ ಬಟನ್ ಮೇಲೆ ಕೈ ಇರಲೇಬೇಕು. ಯಾವ ಹಾಡೋದು? ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ. 70ನೇ ವರ್ಷಕ್ಕೆ ಹೋದಾಗ್ಲೂ ನೀವು ನಗ್ತಾ ಇರಬೇಕು ಅಂದ್ರೆ ಪ್ರತಿದಿನ ಕುಣಿದು ಕುಣಿದು ಬಾರೆ ಹಾಡಬೇಕು. 70ನೇ ವರ್ಷಕ್ಕೆ ಹೋದಾಗ್ಲೂ ಅಂದ್ರೆ ಪ್ರತಿದಿನ ನಗ್ತಿರ್ಬೇಕು. ವಾಯ್ಸ್ ಒಂದು ಸ್ವಲ್ಪ ಶೇಕ್ ಆಗುತ್ತೆ, ತಲೆಕೆಸ್ಕೋಬೇಡಿ. ಕುಣಿದು ಕುಣಿದು ಬಾರೆ ಆಯಮ್ಮನ ಬರ್ತದೆ, ಬಂದೇ ಬಂದೇ ಬಂದೇ.
ಏನು ಪ್ರಾಬ್ಲಮ್ ಆಗಲ್ಲ. ಎವ್ರಿಡೆ ನಗ್ತಾ ಇರಿ. ಮೊದಲು ನಾನು ಹೇಳಿದ್ದು ಎಲ್ಲಾ ಪ್ರೀತಿಯನ್ನು ಬಿಟ್ಟು ತಂದೆ ತಾಯಿಯನ್ನ ಪ್ರೀತಿಸಿ, ನಿಮ್ಮ ಶಿಕ್ಷಕರನ್ನ ಪ್ರೀತಿಸಿ, ನಿಮ್ಮ ಗೆಳೆಯರನ್ನ ಪ್ರೀತಿಸಿ, ಆಮೇಲೆ ನಿಮ್ಮ ಬಾಕಿ ಎಲ್ಲಾ ಪ್ರೀತಿಗಳನ್ನ ಮಾಡಿ. ಒರಿಜಿನಲ್ ಮತ್ತು ನಿಮ್ಮ ಮನಸ್ಸು ಸದೃಢ ಆಗೋವರೆಗೆ ನಿಮ್ಮ ಅಕ್ಕಪಕ್ಕದವ್ರನ್ನ ಪ್ರೀತಿಸಿ. ಆಮೇಲೆ ಮುಂದೊಂದು 25 ವರ್ಷ ಆದ್ಮೇಲೆ ನಿಮ್ಮ ಫ್ರೀಡಮ್ ಲೈಫ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಈ ಏಜಲ್ಲಿ ನೀವು ದಾರಿ ತಪ್ಪಕ್ಕೆ ಹೋಗ್ಬೇಡ್ರಿ. ಬಹಳ ಡೇಂಜರ್ ಅದು, ಬಹಳ ಹುಷಾರು.